ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನು ಟೀಕಿಸಿದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ತುಮಕೂರಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಪ್ರತಿಭಟಿಸಿದರು. ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟಿಸಿ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿತು. ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಅನಂತಕುಮಾರ್ ಹೆಗಡೆ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭದ್ರಮ್ಮ ವೃತ್ತದ ಬಳಿ ಮಾನವ ಸರಪಳಿ ನಡೆಸಿ ಪ್ರತಿಭಟಿಸಿದರು. ಈ ದಿನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಕಾರಣ ಬಿಜೆಪಿ ಸಂಸದರಾದಂಥ ಅನಂತಕುಮಾರ್ ಹೆಗಡೆ ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕಾಂಗ್ರೆಸ್ ಮುಖಂಡರ ಬಗ್ಗೆ ಅವಹೇಳನವಾಗಿ ಮಾತಾಡಿರೋದನ್ನ ಖಂಡಿಸಿ ಇವತ್ತು ನಮ್ಮ ನಗರದ ಮೇಯರ್ ಅವರು ಮತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ನಮ್ಮ ಆರ್ ನಾರಾಯಣ ಅವರು ಹಾಗೂ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು. ಇದೇ ಸಂದರ್ಭದಲ್ಲಿ ಅನಂತಕುಮಾರ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅವರ ಪ್ರತಿಕೃತಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಮಹಾತ್ಮ ಗಾಂಧೀಜಿಯವರನ್ನು ಟೀಕಿಸುವ ಮೊದಲು ಅವರ ಬಗ್ಗೆ ಅಧ್ಯಯನ ಮಾಡಿ ಎಂದು ಪಾಲಿಕೆಯ ಮೇಯರ್ ಫರೀದಾ ಬೇಗಂರವರು ಅನಂತಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಇಲ್ಲೇನು ಸೇರಿದ್ದೀವಿ ಸ್ಟ್ರೈಕ್ ಮಾಡೋಕ್ಕೆ, ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ತುಂಬಾ ಅದು ತಪ್ಪು. ಅದು ಹೇಳಿಕೆ ಅದು ಯಾರು ಅನಂತಕುಮಾರ್ ಹೆಗಡೆ ಯಾರು? ಅನಂತಕುಮಾರ್ ಹೆಗಡೆ ಯಾರು? ಈ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ವಾತಾವರಣದಲ್ಲಿ ನೆಮ್ಮದಿಯಿಂದ ನಾವು ಬಾಳ್ತಾ ಇದ್ದಾಗ ಮಧ್ಯ ಬಂದು ಏನೋ ಒಂದು ಪವರ್ ಸಿಕ್ಕಿದೆ ಅಂತ, ಇವತ್ತು ಯಾವುದೋ ಒಂದು ಪಕ್ಷ ಸಿಕ್ಕಿದೆ, ಏನೋ ಒಂದು ಪವರ್ ಸಿಕ್ಕಿದೆ, ಅದು ಕಟ್ಟೋರು ಯಾರು? ನಾವು ಭಾರತೀಯರು. ಅದನ್ನು ತಗೊಂಡು ನೀವು ಇವತ್ತು ಒಂದು ಹೇಳಿಕೆ ಕೊಡ್ತಾ ಇದ್ದೀರಾ? ಯಾರ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದೀರಾ? ಮಹಾತ್ಮ ಗಾಂಧೀಜಿಯವರು. ಯಾರು ಮಹಾತ್ಮ ಗಾಂಧಿ? ಆ ಚರಿತ್ರೆ ಗೊತ್ತಾ ನಿಮಗೆ? ಹೋಗಿ ಬುಚ್ಕ ತೊಗೊಂಡು ಓದಿ. ಓದಿಲ್ಲ ಅನಿಸುತ್ತೆ ಪಾಪ, ಸ್ಕೂಲ್ಸಲ್ಲೆಲ್ಲ ಓದ್ಕೊಂಡು ಬಂದಿಲ್ಲ ಅನಿಸುತ್ತೆ. ಮಹಾತ್ಮ ಗಾಂಧಿ ಚರಿತ್ರೆ ಫಸ್ಟ್ ಓದ್ಕೊಂಡು ಆಮೇಲೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಬರಲಿ. ಅನಂತಕುಮಾರ್ ಹೆಗಡೆ, ನಿಮ್ಮದು 4 ವರ್ಷ ಆದಮೇಲೆ ನೀವು ಮನೆಗೆ ಹೋಗ್ತೀರಾ? ಮಹಾತ್ಮ ಗಾಂಧಿ ಇಡೀ ಪ್ರಪಂಚ ಇರೋ ತನಕ, ನಮ್ಮ ಹಿಂದೂಸ್ತಾನ್ ನಮ್ಮ ಭಾರತ ದೇಶ ಇರೋ ತನಕ ಮಹಾತ್ಮ ಗಾಂಧಿ ಹೆಸರು ಹಂಗೆ ಉಳಿಯಿರುತ್ತೆ. ಅದಕ್ಕೆ ನಾವು ಇದ್ದೀವಿ, ನಾವು ಬೆಲವಾಗಿ ನಾವು ಭಾರತೀಯರು ಇದ್ದೀವಿ. ನೀವು ಏನೇ ಪಕ್ಷಪಾತ ಮಾಡಲಿ ನಾವು ಯಾವತ್ತೂ ಬೇರೆ ಆಗೋದು ಇಲ್ಲ. ನಾವು ಭಾರತೀಯರು, ಯಾವತ್ತೂ ನಾವು ಭಾರತೀಯರೇ ಆಗಿ ಉಳಿತೀವಿ. ನೀವು NRC ತನ್ನಿ, CAA ತನ್ನಿ, ಏನು ಬೇಕಾದರೂ ತನ್ನಿ, ನಾವು ಭಾರತೀಯರು. ಯಾವತ್ತೂ ನಾವು ಇದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ. ನಾವೆಲ್ಲರೂ ಒಂದೇ ಅಂತ ಹೇಳಕ್ಕೆ, ನಾವೆಲ್ಲ ಒಂದೇ ಅಂತ ತೋರ್ಸಕ್ಕೆ ಇದು ಒಂದು ಸಣ್ಣ ಸ್ಟ್ರೈಕ್. ಈ ಪ್ರತಿಭಟನೆಯಲ್ಲಿ ಮಾಜಿ ಮೇಯರ್ ಗೀತಾ ರುದ್ರೇಶ್, ಬ್ಲಾಕ್ ಅಧ್ಯಕ್ಷರುಗಳಾದ ಆಟೋರಾಜು, ಮೆಹಬೂಬ್ ಪಾಷಾ, ಮಾಜಿ ಶಾಸಕ ಆರ್ ನಾರಾಯಣ, YN ನಾಗರಾಜ್, ಗೀತಮ್ಮ, ಮಾಜಿ ಪಾಲಿಕೆಯ ಸದಸ್ಯ ಹಫೀಜ್ ಸೇರಿದಂತೆ ಹಲವಾರು ಮುಖಂಡರುಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸಂವಿಧಾನ ವಿರೋಧಿ ಅನಂತಕುಮಾರ್ ಹೆಗಡೆ, ಅನಂತಕುಮಾರ್ಗೆ ಸಂವಿಧಾನ ವಿರೋಧಿಗೆ ಗುಬ್ಬಿ ತಾಲೂಕು ಗೋಪಾಲಪುರ ಮಲ್ಲಪ್ಪನ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ SR ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಕೊಟ್ಟ ಮಾತಿಗೆ ತಪ್ಪದೆ 10 ಮಂದಿ ಶಾಸಕರನ್ನ ಸಚಿವರನ್ನಾಗಿ ಮಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಶತಾಯಗತಾಯ ಪ್ರಯತ್ನ ಮುಂದುವರಿಸಿ ರಾಜ್ಯಕ್ಕೆ ಉತ್ತಮ ಆಡಳಿತ ನೀಡಲಿ ಎಂದು ಮಾಜಿ ಸಚಿವ ಹಾಗೂ ಶಾಸಕ SR ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಗೋಪಾಲಪುರ ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮೀಸಲಿನ 15 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬಿಜೆಪಿಯನ್ನ ಹೊಗಳುವ ಕೆಲಸ ಮಾಡುವುದಿಲ್ಲ. ಯಡಿಯೂರಪ್ಪ ಅವರ ನಡೆ ಮೆಚ್ಚುವಂತದ್ದು, ಕೊಟ್ಟ ವಚನವನ್ನ ಉಳಿಸಿಕೊಂಡಿದ್ದಾರೆ ಎಂದು ನೇರ ಹೇಳಿದ. ಆದರೆ ನಾನು ಪಕ್ಷ ಬಿಟ್ಟು ಬಿಜೆಪಿಯತ್ತ ಎಂದು ವದಂತಿ ಹಬ್ಬಿಸುತ್ತಿದ್ದಾರೆ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಆಸೆ ಆಮಿಷಗಳಿಗೆ ಬಲಿಯಾಗದೆ ಉಂಡವನಿಗೆ ದ್ರೋಹ ಮಾಡದೆ ಇದ್ದ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಗಿದೆ. JDS ತೋರಿಸುವ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ ಅವರು, ಮುಂಬರುವ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ವರಿಷ್ಠರ ತೀರ್ಮಾನ
ಚುನಾವಣೆ ಅಂತಿಮವಾಗಿದೆ. 10 ಮಂದಿ ಸೂಚಕರೊಂದಿಗೆ ಅಭ್ಯರ್ಥಿಗಳ ಆಯ್ಕೆ ನಡೆಯಬೇಕಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನೊಂದಿಗೆ ಮೈತ್ರಿಗೆ ನನಗೆ ತಿಳಿದಿಲ್ಲ. ಪಕ್ಷವೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದೆ. ಈ ಜೊತೆಗೆ ಕೊಟ್ಟ ಮಾತಿನಂತೆ ತುಮಕೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದೇವೆ. ನಗರ ಪಾಲಿಕೆ ವಿಚಾರದಲ್ಲಿ ಬಿಜೆಪಿಯೊಂದಿಗೆ ಎಂದೂ ಮೈತ್ರಿ ಮಾಡಿಕೊಂಡಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಆಡಳಿತ ಸರಾಗವಾಗಿ ನಡೆಯಲು ಸ್ಥಾಯಿ ಸಮಿತಿಯನ್ನು ಬಿಜೆಪಿಗೆ ಬಿಟ್ಟುಕೊಡಲಾಗಿತ್ತು ಎಂದರು. ಪರವಾಗಿ ಬೆಳೀತಾರೆ, ಆ ಕಡೆಗೆ ಒಲವು ತೋರಿಸ್ತಾವ್ರಿ ಅಂತ ಹೇಳ್ತೀರ ಅಷ್ಟೇ. ನಾವು ನೇರವಾಗಿ ಇದ್ದಂಗೆ ಹೇಳ್ತಕ್ಕಂಥ ಜನ, ಯಾರ ಜನತೆಗೂ ಅರಿವು ತೋರಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ನಾನು ತಿಳಿದ ಮಟ್ಟಿಗೆ ಯಡಿಯೂರಪ್ಪನವರು ಮಾತು ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಅವರು ದಿಟ್ಟ ನಿರ್ಧಾರ ತಗೊಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲೋ ಕೆಲವು ಈಗ ಸೋತಿರ್ತಕ್ಕಂಥವರು ಕೂಡ ಇಬ್ಬರಿದ್ದಾರೆ, ವಿಶ್ವನಾಥ್ ಮತ್ತು ನಮ್ಮ MTB ನಾಗರಾಜ್ ಅವರು. ಅವರು ಹತಾಶರಾಗಿ ಕಾಯ್ತಾವ್ರೆ, ಅವ್ರನ್ನೂ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟವ್ರೆ. ನಾನು ತಿಳಿದ ಮಟ್ಟಿಗೆ ನಾನು ಯಡಿಯೂರಪ್ಪ ಪರ ಅಂತ ನೀವೆಲ್ಲೂ ಬರೆಯೋಕೆ ಹೋಗ್ಬೇಡ್ರಿ, ನನ್ನ ವಾಸ್ತವ ಸ್ಥಿತಿ ಹೇಳಿ ಬಯಸ್ತೀನಿ. ಅವರು ನಾನು ಕಂಡು ಲೀಡ್ರಲ್ಲಿ ಅವರು ಇರೋದ್ರಾಗೆ ಏನು ಮಾತು ಕೊಟ್ಟಿರ್ತಾರೋ ಅದು ಉಳಿಸ್ಕೊಳಕ್ಕೆ ಶತಾಯಗತೆ ಟ್ರೈ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಒಬ್ಬರಿಗೇನೋ ಈಗ ಬಿಟ್ಟು 10 ಜನಕ್ಕೆ ಮಾಡ್ಯವ್ರಿ ಅಂತ ನಾನು ಕೇಳಿರೋದಷ್ಟೇ, ನಾನೇನು ನೋಡಿರೋದಲ್ಲ. ಈ ಸಂದರ್ಭದಲ್ಲಿ ಪ್ರತಾಪ್, ಬಸವರಾಜು, ಗಂಗಾಧರ್, ರಂಗಸ್ವಾಮಿ, ಶ್ರೀನಿವಾಸ್ ಇತರರು ಇದ್ದರು. ನರಸಿಂಹಮೂರ್ತಿ, ಎಡಿಜಿಟಲ್ ನ್ಯೂಸ್, ಗುಬ್ಬಿ. ಪಾವಗಡದ ಗುಜ್ಜನಡು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆಯುತ್ತಿದ್ದು ಸರ್ಕಾರದಿಂದ ಸೂಕ್ತ ತನಿಖೆ ನಡೆಸಬೇಕೆಂದು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಾವಗಡ ತಾಲೂಕಿನ ಗುಜ್ಜನಡು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆಯುತ್ತಿದ್ದು ಸರ್ಕಾರದಿಂದ ಸೂಕ್ತ ತನಿಖೆ ನಡೆಸಬೇಕು ಎಂದು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನರೇಗಾ, ಶೌಚಾಲಯ, ವಸತಿ ನಿರ್ಮಾಣ ಸಾಮಗ್ರಿಗಳ ಖರೀದಿ, ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಹಾಗೂ 14ನೆಯ ಹಣಕಾಸು ಯೋಜನೆಯ ಬಳಕೆಯಲ್ಲೂ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಹಿಂದಿನ ವರ್ಷ ಬೇಸಿಗೆಯ ಬೇಗುದಿಂದ ಕೊಳವೆ ಬಾವಿಗಳು ಬತ್ತಿ ಹೋದ ಸಂದರ್ಭದಲ್ಲಿ ಕುಡಿಯುವ ನೀರನ್ನು ಸರಬರಾಜು ಮಾಡಲು ಟ್ಯಾಂಕರ್ಗಳನ್ನು ಬಳಸಿ ಪೂರೈಸಲಾಗುತ್ತಿತ್ತು. ಟ್ಯಾಂಕರ್ ಮಾಲೀಕರು ಒಂದು ಟ್ಯಾಂಕರ್ ನೀರನ್ನು ಪೂರೈಸಿ 5-6 ಟ್ಯಾಂಕರ್ ಲೆಕ್ಕ ನೀಡಿ ಬಿಲ್ ಮಾಡಿಸಿಕೊಂಡು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪಂಚಾಯಿತಿ ಸಿಬ್ಬಂದಿಯೂ ಸಾಥ್ ನೀಡಿದ್ದಾರೆ ಎಂದು ಪಂಚಾಯಿತಿ ಸದಸ್ಯರೊಬ್ಬರು ಆರೋಪಿಸಿದ್ದಾರೆ. ಪಂಚಾಯಿತಿ ಭ್ರಷ್ಟಾಚಾರ ಆಳ ತಿಳಿಯಲು ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿದಾರರು ಅರ್ಜಿ ಸಲ್ಲಿಸಿ ವಿವರ ಕೇಳಿದರೆ ಕಾರ್ಯದರ್ಶಿ ಕೆಲ ತಿಂಗಳಿನಿಂದಲೂ ಕಚೇರಿಗೆ ಬರುತ್ತಿಲ್ಲ, ಹಾಗಾಗಿ ನಾವು ಸ್ವೀಕರಿಸಿ ಮಾಹಿತಿ ನೀಡಲು ಬರುವುದಿಲ್ಲ ಎಂದು ಹೇಳಿ ಅಲ್ಲಿನ ಸಿಬ್ಬಂದಿ ಅಂಚೆ ಟಪಾಲನ್ನು ಸ್ವೀಕರಿಸದೆ ವಾಪಸ್ಸು ಕಳುಹಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಈ ಪಂಚಾಯಿತಿಯಲ್ಲಿ ಯಾವ ಮಟ್ಟಿಗೆ ಭ್ರಷ್ಟಾಚಾರ ನಡೆದಿದೆ ಎಂಬುದು ತಿಳಿದು ಬರುತ್ತದೆ. ರಿಪೋರ್ಟ್ ಬ್ಯೂರೋ ಶ್ರೀನಾಥ್, ಎಡಿಜಿಟಲ್ ನ್ಯೂಸ್, ಪಾವಗಡ. ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ಧಾರ್ಮಿಕ ಕಟ್ಟಡಗಳನ್ನು ತೆರವುಗೊಳಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ರಸ್ತೆ, ಉದ್ಯಾನವನ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ಧಾರ್ಮಿಕ ಕಟ್ಟಡಗಳನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ ಆದೇಶ ನೀಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಧಾರ್ಮಿಕ ಕಟ್ಟಡಗಳ ತೆರವುಗೊಳಿಸುವ ಕುರಿತು ಉಚ್ಚ ನ್ಯಾಯಾಲಯಕ್ಕೆ ಸರ್ಕಾರ ವರದಿ ಸಲ್ಲಿಸಬೇಕಿದೆ. ಜಿಲ್ಲೆಯಲ್ಲಿ ಬಾಕಿ ಉಳಿದಿರುವ 139 ಅನಧಿಕೃತವಾಗಿ ನಿರ್ಮಾಣವಾಗಿರುವ ಪ್ರಕರಣಗಳಿವೆ. ಈ ಅನಧಿಕೃತ ಧಾರ್ಮಿಕ ಕಟ್ಟಡಗಳನ್ನು 3 ತಿಂಗಳ ಒಳಗೆ ತೆರವುಗೊಳಿಸುವ ಬಗ್ಗೆ ವೇಳಾಪಟ್ಟಿಯನ್ನು ತಯಾರಿಸಿಕೊಳ್ಳಬೇಕು. ವೇಳಾಪಟ್ಟಿ ಹಾಗೂ ಕೈಗೊಂಡ ಕ್ರಮದ ವರದಿಯನ್ನು ಮಾಹಿತಿಗಳೊಂದಿಗೆ ಕಚೇರಿಗೆ ಸಲ್ಲಿಸಬೇಕೆಂದು ತಿಳಿಸಲಾಗಿದೆ. ಈಗಾಗಲೇ ಮಾಹಿತಿಯನ್ನು ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಿದ್ದರೂ ವರದಿ ನೀಡಿಲ್ಲ. ತೆರವುಗೊಳಿಸಲು ಕೈಗೊಂಡ ಕ್ರಮದ ಬಗ್ಗೆ ತಪ್ಪದೇ ಮಾಹಿತಿ ನೀಡಬೇಕು, ಇಲ್ಲದಿದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಆಗುವ ಪರಿಣಾಮಗಳಿಗೆ ತಹಶೀಲ್ದಾರ್ ಅವರನ್ನೇ ಹೊಣೆಗಾರನಾಗಿ ಮಾಡಲಾಗುವುದು. ಅದರ ಜೊತೆಗೆ ಶಿಸ್ತು ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ಎಚ್ಚರಿಕೆ ನೀಡಲಾಗಿದೆ. 9ರಲ್ಲಿ ಚಿಂತಾಮಣಿ ತಾಲೂಕಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ಧಾರ್ಮಿಕ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿರೋದನ್ನ ತೆರವುಗೊಳಿಸಬೇಕು ಅಂತೇಳಿ ಕಠಿಣವಾದ ಕ್ರಮ ತೆಗೆದುಕೊಂಡಿ ಸರ್ಕಾರದಿಂದ ಆದೇಶ ಬಂದಿದೆ. ಅದರಂತೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ 23 ದೇವಾಲಯಗಳನ್ನ ಈ ಹಿಂದೆ ಗುರುತಿಸಿದ್ದಾರೆ, ಅದು ಸರ್ಕಾರಿ ಜಮೀನಲ್ಲಿ ಬರುತ್ತೆ. ದಯವಿಟ್ಟು ನಾನು ಇದನ್ನು ಕೂಡ ಮಾಧ್ಯಮ ವಿತರಂತ ಮುಖಾಂತರ ಯಾರೇ ಗ್ರಾಮದಲ್ಲಿ ಯಾರೇ ಆಗಿರ್ಬೋದು ಆ ನಿರ್ಮಾಣ ಮಾಡಿರೋಂಥವರು ದಯವಿಟ್ಟು ತಮ್ಮ ಒಂದು ಇದನ್ನು ಸಹ ಒಂದು ಕೊಡುಗೆ ಅಂತೇಳಿ ಹೇಳ್ತಾ ನಾವು ಕಾನೂನಿಗೆ ಬದ್ಧವಾಗಿ ನಾವು ತಲೆ ಬಾಗಲೇಬೇಕು. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಅನಧಿಕೃತ ದೇವಾಲಯಗಳು ಏನು ನಿರ್ಮಾಣ ಆಗಿದೆ ಸರ್ಕಾರಿ ಜಮೀನಲ್ಲಿ ಅದನ್ನು ತೆರವುಗೊಳಿಸಲು ಸಹಕರಿಸಬೇಕು ಅಂತಿದ್ರು. ನಾನು ಮಾಧ್ಯಮ ಚಿಂತಾಮಣಿ ತಾಲೂಕಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ 25 ದೇವಸ್ಥಾನಗಳನ್ನು ಗುರುತಿಸಲಾಗಿದೆ. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ.
ಮಾಗಡಿ ತಾಲೂಕಿನ ಸೋಲೂರು ಗ್ರಾಮ ಪಂಚಾಯಿತಿಗೆ ನಾಗರುದ್ರ ಶರ್ಮರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆದು ನೂತನ ಅಧ್ಯಕ್ಷರಾಗಿ ಸೋಲೂರು ಮೂರನೇ ವಾರ್ಡ್ನ ರಾಜೇಶ್ ಆಯ್ಕೆಯಾದರು. ಮಾಗಡಿ ತಾಲೂಕಿನ ಸೋಲೂರು ಗ್ರಾಮ ಪಂಚಾಯಿತಿಗೆ ನಾಗರುದ್ರಾಶ್ರಮರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆದು ನೂತನ ಅಧ್ಯಕ್ಷರಾಗಿ ಸೋಲೂರು ಮೂರನೇ ವಾರ್ಡ್ನ ರಾಜೇಶ್ ಆಯ್ಕೆಯಾದರು. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಜೇಶ್ ಬೆಂಬಲಿಗರು ಹಾಗೂ ಮುಖಂಡರುಗಳು ಹಾರು ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಹೊಡೆದು ಸಿಹಿ ತಿನಿಸಿ ಸಂಭ್ರಮಿಸಿದರು. ಸೋಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮೀಸಲಾತಿಯಾಗಿದ್ದು 19 ಜನ ಸದಸ್ಯ ಬಲ ಹೊಂದಿದ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 18 ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಾಗಿ ಒಪ್ಪಂದದ ಪ್ರಕಾರ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಪರಿಶಿಷ್ಟ ಜಾತಿಗೆ ಸೇರಿದ ರಾಜೇಶ್ ಒಬ್ಬರೇ ನಾಮಪತ್ರ ಹಾಕಿದ್ದ ಕಾರಣ 18 ಜನ ಸದಸ್ಯರುಗಳ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ರಾಜೇಶ್ ರವರನ್ನು ಆಯ್ಕೆ ಮಾಡಿದ್ದೇವೆ ಎಂದು ಚುನಾವಣಾಧಿಕಾರಿ ತೋಟಗಾರಿಕೆ ಇಲಾಖೆಯ ನಾಗರಾಜ್ ತಿಳಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ರಾಜೇಶ್, ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದ ಎಲ್ಲಾ ಸದಸ್ಯರಿಗೆ ಹಾಗೂ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅನುದಾನದಲ್ಲಿ ಉಳಿದ ಅಲ್ಪಾವಧಿಯಲ್ಲೇ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿರವರ ಜೊತೆ ಕೈಜೋಡಿಸಿ ಸೋಲೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಅಧ್ಯಕ್ಷ ಆಯ್ಕೆ ಆಗಿದ್ರಲ್ಲ, ಏನು ಅವಿರೋಧವಾಗ ಏನು ಮುಂದಿನ ಕಾರ್ಯಕ್ರಮಗಳು? ಜೆಡಿಎಸ್ ನ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ನಾನು ಈ ಒಂದು ಸಮಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾರ್ಯನಿರ್ವಹಿಸ್ತೀನಿ ಪಂಚಾಯಿತಿ ವ್ಯಾಪ್ತಿನಲ್ಲಿ, ಎಲ್ಲರಿಗೂ ಚೇರ್ಮನಿಯಾಗಿ ಕೆಲಸ ನಿರ್ವಹಿಸ್ತೀನಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಮುಖಂಡರುಗಳಾದ ಜವಾಹರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಎ ಡಿಜಿಟಲ್ ನ್ಯೂಸ್, ಮಾಗಡಿ. ಗುಬ್ಬಿ ತಾಲೂಕು ಎಂಎಚ್ ಪಟ್ಟಣದ ವಿಎಸ್ಎಸ್ನ ಅಧ್ಯಕ್ಷರಾಗಿ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಆಯ್ಕೆಯಾದರು. ಜಿಎಸ್ಟಿ ಮೂಲಕ ತೆರಿಗೆ ವಸೂಲಿ ಮಾಡಿದ ಕೇಂದ್ರ ಸರ್ಕಾರ ಶೇಕಡಾ 9% ರಾಜ್ಯ ಅಭಿವೃದ್ಧಿಗೆ ನೀಡಬೇಕಿದೆ. ಒಡಂಬಡಿಕೆ ಮಾಡಿಕೊಂಡಂತೆ ಕೇಂದ್ರ 1,00,000 ಕೋಟಿ ರೂಪಾಯಿಗಳನ್ನು ರಾಜ್ಯದ ಅಭಿವೃದ್ಧಿಗೆ ಒದಗಿಸಬೇಕಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಎಂಎಚ್ ಪಟ್ಟಣದ ವಿಎಸ್ಎಸ್ಎನ್ನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ಶಾಸಕರು ಕಳೆದ 35 ವರ್ಷದಿಂದ ಈ ಸೊಸೈಟಿಯಲ್ಲಿ ಚುನಾವಣೆಯೇ ನಡೆಸಿಲ್ಲ. ನಿರಂತರವಾಗಿ 30 ವರ್ಷಗಳಿಂದ ಅಧ್ಯಕ್ಷನಾಗಿ ಆಯ್ಕೆಯಾದ ಬಗ್ಗೆ ವಿವರಿಸಿ ಮಾತನಾಡಿದ ಅವರು, ತೆರಿಗೆ ಹಣವನ್ನ ಅವಲಂಬಿಸಿ ಬಜೆಟ್ ತಯಾರಿ ಮಾಡಲಾಗುತ್ತಿದೆ. ಆದರೆ ಈ ಬಾರಿ ಜಿಎಸ್ಟಿ ತೆರಿಗೆ ಹಣ ಪಡೆದ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹಣ ಹೇಗೆ ಒದಗಿಸಲಿದೆ? ನಮ್ಮ ತೆರಿಗೆ ಹಣ ನಮಗೆ ನೀಡುವಲ್ಲಿ ಮಲತಾಯಿ ಧೋರಣೆ ತೋರಿದಲ್ಲಿ ಮುಖ್ಯಮಂತ್ರಿಗಳು ಹೇಗೆ ಬಜೆಟ್ ಸರಿದೂಗಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ಎಂದರು. ಡಿಸಿಸಿ ಬ್ಯಾಂಕ್ನ ಮೂಲಕ ಅಭಿವೃದ್ಧಿ ಕಾಣುವ ಸೊಸೈಟಿಗಳಿಗಿಂತ ಸ್ವಶಕ್ತಿಯಲ್ಲಿ ಬೆಳೆದಾ ಬಿಎಸ್ಎಸ್ಎನ್ಗಳು ಬಲಿಷ್ಠವಾಗಿವೆ. ಹೋಬಳಿ ಕೇಂದ್ರದಲ್ಲಿ ಸೊಸೈಟಿಗಳು ಕೋಟ್ಯಾಂತರ ರೂಗಳ ವಹಿವಾಟು ನಡೆಸಿವೆ. ಡಿಸಿಸಿ ನೆರವಿಗೆ ಅಪೇಕ್ಷಿಸದೆ ಸೊಸೈಟಿ ಬೆಳೆದಲ್ಲಿ ರೈತರಿಗೆ ಸಹಕಾರವಾಗಿದೆ ಎಂದ ಅವರು, ಗ್ರಾಮ ಪಂಚಾಯಿತಿ ಮೂಲಕ ವಸತಿ ಯೋಜನೆ ಅನುದಾನ ಬಂದಿಲ್ಲ. ಕಳೆದ 2 ವರ್ಷದಿಂದ ಸ್ಥಗಿತಗೊಂಡ ವಸತಿ ಯೋಜನೆಯಲ್ಲಿ ಜಿಪಿಎಸ್ ಆಗಿರುವ ಫಲಾನುಭವಿಗಳು ಪರದಾಡುತ್ತಿದ್ದಾರೆ. ಸಾಮೂಹಿಕ ಮೀಸಲಿನ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವೂ ಸ್ಥಗಿತಗೊಂಡಿವೆ. ಈ ಬಗ್ಗೆ ಸದನದಲ್ಲಿ ಚರ್ಚಿಸುತ್ತೇನೆ. ಬಹು ಕುಟುಂಬದಿಂದ ವಿಭಕ್ತಗೊಳ್ಳುವ ಕುಟುಂಬಗಳಿಗೆ ಮನೆಯನ್ನ ನೀಡುವುದು ಧರ್ಮವಾಗಿದೆ. ಈ ಬಗ್ಗೆ ಸರ್ಕಾರವನ್ನ ಆಗ್ರಹಿಸುತ್ತೇನೆ ಎಂದರು. ಜಿಎಸ್ಟಿ ಬಂದಂತ ಸಂದರ್ಭದಲ್ಲಿ ಸುಮಾರು 1,00,000 ಕೋಟಿ ರೂಪಾಯಿಗಳು ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರ ಬಂದ್ ಮಾಡಿದೆ. ನಮ್ಮಲ್ಲಿ ಹಂಗೆ ನಮ್ಮದು ಮತ್ತು ಮಹಾರಾಷ್ಟ್ರ ಮತ್ತು ಯಾವುದು ರಾಜಸ್ಥಾನ ಗುಜರಾತ್ ಸ್ಟೇಟ್ನು ನಾವು ಜಿ ಎಸ್ ಟಿ ಲೆವೆಲ್ ಏನಿತ್ತು, ಜಿ ಎಸ್ ಟಿ ಬರೋದಕ್ಕೆ ಮೊದಲೇ ಅಷ್ಟು ತೆರಿಗೆ ಕಲೆಕ್ಟ್ ಮಾಡ್ತಿದ್ದೋ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಜೆಟ್ ಘೋಷಣೆ ಮಾಡ್ತಿದ್ದೋ. ಆ ಮಟ್ಟಿಗೆ ಈಗ ಜಿ ಎಸ್ ಟಿ ಘೋಷಣೆ ಮಾಡಿರ್ತಕ್ಕಂಥ ಏನು ಶಾರ್ಟೇಜ್ ಇರ್ತಕ್ಕಂಥ 9% ಹಣವನ್ನು ನಮಗೆ ಹೆಚ್ಚಿಗೆಯಾಗಿ ಬರುತ್ತೆ ಈ ಜಿ ಎಸ್ ಟಿ ಘೋಷಣೆ ಮಾಡೋದ್ರಿಂದ. ಆ ಹಣವನ್ನು ನಾವು ರಾಜ್ಯ ಸರ್ಕಾರಗಳ ಪ್ರದೇಶ ಅಭಿವೃದ್ಧಿಗಳಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಒಡಂಬಡಿಕೆ ಆಗಿರ್ತಕ್ಕಂಥದ್ದು. ಆ ಒಡಂಬಡಿಕೆ ಪ್ರಕಾರ ಈಗ ಸುಮಾರು ನಮ್ಮದು ಏನು ಅವ್ರು ಹೆಚ್ಚಿಗೆ ಕೊಡಲಿಕ್ಕೆ ಬರೋಲ್ಲ. ನಮ್ಮದು ಅಲ್ಲೇ ನಾವು ತೆರಿಗೆ ಏನು ಜಿ ಎಸ್ ಟಿ ವ್ಯಾಪ್ತಿಗೆ ಎಷ್ಟು ಬರ್ತಿತ್ತು ಅಷ್ಟು ಕಲೆಕ್ಟ್ ಮಾಡ್ತಿದ್ದೋ. ಈಗ ಕೇಂದ್ರ ಸರ್ಕಾರಕ್ಕೆ ಬರ್ಡನ್ನು ಅವ್ರು ಕೊಡಲೇಬೇಕಾಯಿತು. ಈ ಡೆವಲಪ್ಮೆಂಟ್ಗೆ ನಾವು 8% 9% ಕೊಡಬೇಕಾಯಿತು. ಅದನ್ನು ಕೊಡದಲ್ಲೇ ಕೇಂದ್ರ ಸರ್ಕಾರ ನಿಲ್ಲಿಸಿದೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ನರಸಿಂಹಯ್ಯ ಅವಿರೋಧ ಆಯ್ಕೆಯಾದರು. ಪಿಡಿಒ ಕವಿತಾ ಚುನಾವಣಾ ಅಧಿಕಾರಿಯಾಗಿ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟರು. ನರಸಿಂಹಮೂರ್ತಿ, ಎ ಡಿಜಿಟಲ್ ನ್ಯೂಸ್, ಗುಬ್ಬಿ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ನಗರಕ್ಕೆ ಬಂದಾಗ ಅದ್ದೂರಿ ಸ್ವಾಗತ ಕೋರಲಾಯಿತು. ಸರ್ವಸ್ತೋಮೋತಿ
ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ನಗರಕ್ಕೆ ಬಂದಾಗ ಅದ್ದೂರಿ ಸ್ವಾಗತ ಕೋರಲಾಯಿತು. ಚಿಕ್ಕಬಳ್ಳಾಪುರಕ್ಕೆ ಒಂದೆಡೆ ಸಚಿವ ಸ್ಥಾನ ದೊರೆತ ಖುಷಿಯಾದರೆ ಇನ್ನೊಂದೆಡೆ ನಗರದ ಕಂದಾವರ ಕೆರೆಗೆ ಎಚ್ಎನ್ ವ್ಯಾಲಿ ಸತ್ಕರಿಸಿದ ನೀರನ್ನು ಹರಿಸಲಾಯಿತು. ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಹಾರವನ್ನು ನೂತನ ಸಚಿವರಿಗೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟರು. ನಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆಯನ್ನು ನಡೆಸಿದರು. ನಂತರ ಮಾತನಾಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು, ಕ್ಷೇತ್ರದ ಜನರ ಆಶೀರ್ವಾದದಿಂದ ನನಗೆ ಸಚಿವ ಸ್ಥಾನ ದೊರೆತಿದ್ದು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಲಿದೆ. ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ಸಚಿವ ಸ್ಥಾನ ಕೊಟ್ಟಿದ್ದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವೆ ಎಂದರು. ಮಂತ್ರಿ ಆದಾಗ ಸ್ವಾಭಾವಿಕವಾಗಿ ಸಂತೋಷ ಆಗುತ್ತದೆ. ನಮ್ಮಲ್ಲಿ ಇವತ್ತು ಇಲ್ಲಿನ ಸುತ್ತಮುತ್ತಲು 10 ಕಿಲೋಮೀಟರ್, ಇದು ಒಂದ್ಸಲಿ ತುಂಬಿದ್ರೆ ಸುಮಾರು 10 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಎಲ್ಲ ಕಡೆ ಕೂಡ ಅಂತರ್ಜಲ ವೃದ್ಧಿ ಆಗ್ತದೆ. ಹಾಗಾಗಿ ಇಂಥ ಒಂದು ಯೋಜನೆ ಇವತ್ತು ನಮ್ಮ ಪಾಲಿಗೆ ನಮ್ಮ ಕನಸು ನನಸಾಗಿದೆ. ಇವತ್ತು ರೈತರು ನಾನು ಏನು ಮಾತನ್ನು ಕೊಟ್ಟಿದ್ದೆ, ಭಾಳ ನನಗೆ ಟೀಕೆಗಳನ್ನು ಮಾಡ್ತಾ ಇದ್ದೆ, ಆದರೆ ಟೀಕಾಕಾರರಿಗೆ ಡಾಕ್ಟರ್ ಸುಧಾಕರ್ ಮಾತು ಒಂದೇ, ನಾನು ಮಾತು ಕೊಟ್ಟ ಮೇಲೆ ಎಂದೂ ಕೂಡ ನಾನು ಅನುಷ್ಠಾನಕ್ಕೆ ತಂದೇ ತರ್ತೀನಿ ಅನ್ನೋದಕ್ಕೆ ಇದು ಒಂದು ಮತ್ತೊಂದು ಉದಾಹರಣೆ ಅಂತ ನಾನು ಹೇಳಬೇಕಾಗ್ತದೆ. ಸರ್, ತಾವು ಕಾಂಗ್ರೆಸ್ ಮೆರವಣಿಗೆಯಲ್ಲಿ ಮುಖಂಡರಾದ ಮರಳುಕುಂಟೆ ಕೃಷ್ಣಮೂರ್ತಿ, ಕೆವಿ ನಾಗರಾಜು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಗುಬ್ಬಿ ತಾಲೂಕಿನ ವಾಲ್ಮೀಕಿ ಸಮಾಜವು ಹಲವು ರೀತಿ ದೇಣಿಗೆ ಸಂಗ್ರಹಿಸಿ ರಾಜನಹಳ್ಳಿ ಸಂಸ್ಥಾನಕ್ಕೆ ಕಳುಹಿಸಿಕೊಡುವ ಕಾರ್ಯವನ್ನು ವಾಲ್ಮೀಕಿ ಸಮಾಜವು ಗುಬ್ಬಿ ತಾಲೂಕಿನ ಗ್ರಾಮದಲ್ಲಿ ನಡೆದಿದೆ. ದಾವಣಗೆರೆ ಜಿಲ್ಲೆ ರಾಜನಹಳ್ಳಿಯಲ್ಲಿ ನಡೆದಿರುವ ರಾಜ್ಯ ಮಟ್ಟದ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಗುಬ್ಬಿ ತಾಲೂಕಿನ ವಾಲ್ಮೀಕಿ ಸಮಾಜವು ಹಲವು ರೀತಿ ದೇಣಿಗೆ ಸಂಗ್ರಹಿಸಿ ರಾಜನಹಳ್ಳಿ ಸಂಸ್ಥಾನಕ್ಕೆ ಕಳುಹಿಸಿಕೊಡುವ ಕಾರ್ಯವನ್ನು ವಾಲ್ಮೀಕಿ ಸಮಾಜವು ಗುಬ್ಬಿ ತಾಲೂಕಿನ ಎನ್ ಪತ್ರೆ ಮತ್ತಿಘಟ್ಟ ಗ್ರಾಮದಲ್ಲಿ ಶುಕ್ರವಾರ ನೆರವೇರಿಸಿತು. ಕಳೆದ 15 ದಿನದಿಂದ ನಿರಂತರವಾಗಿ ತಾಲೂಕಿನಲ್ಲಿ ಪ್ರವಾಸ ಕೈಗೊಂಡ ವಾಲ್ಮೀಕಿ ಸಮಾಜ ಸೇರಿದಂತೆ ಹಲವು ಸಮಾಜದ ಮುಖಂಡರು ದಾನಿಗಳನ್ನು ಸಂಪರ್ಕಿಸಿ ಜಾತ್ರೆಗೆ ದೇಣಿಗೆ ಸಂಗ್ರಹ ಮಾಡಲಾಯಿತು. ನಗದು ರೂಪದಲ್ಲಿ 80,000 ರೂಗಳು, ದವಸ ಧಾನ್ಯ ರೂಪದಲ್ಲಿ 25 ಕ್ವಿಂಟಲ್ ಅಕ್ಕಿ, ತೊಗರಿಬೇಳೆ, 3,000 ತೆಂಗಿನಕಾಯಿ ಸೇರಿದಂತೆ ಹಲವು ಧಾನ್ಯವನ್ನು ದಾನವಾಗಿ ಸಂಗ್ರಹಿಸಿ ರಾಜನಹಳ್ಳಿಗೆ ಕಳುಹಿಸಲಾಗಿದೆ ಎಂದು ಜಾತ್ರಾ ಮಹೋತ್ಸವದ ಉಸ್ತುವಾರಿ ಅಧ್ಯಕ್ಷ ಎಂ ಲಕ್ಷ್ಮಣ್ ತಿಳಿಸಿದರು. ಮಹರ್ಷಿ ವಾಲ್ಮೀಕಿ ಅವರ ಸ್ಮರಣೆ ಮೂಲಕ ಜಾತ್ಯತೀತ ನಿಲುವು ತೋರುವ ಈ ಜಾತ್ರಾ ಮಹೋತ್ಸವಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಜನಾಂಗದ ಭಕ್ತರು ಆಗಮಿಸುತ್ತಾರೆ. ವಾಲ್ಮೀಕಿ ಅವರು ಒಂದು ಜಾತಿಗೆ ಸೀಮಿತವಲ್ಲ ಎನ್ನುವ ಅಂಶ ಸಾರುವ ಜೊತೆಗೆ ವಾಲ್ಮೀಕಿ ಜನಾಂಗ ಸಮಾವೇಶ ನಡೆಸಿ ಸಾಮಾಜಿಕ ಶಕ್ತಿ ಬೆಳೆಸಿಕೊಳ್ಳಲು ಮುಂದಾಗಿದೆ. ಎಲ್ಲ ಜನಾಂಗದೊಂದಿಗೆ ಬೆರೆತು ನಾಯಕ ಸಮುದಾಯ ಸಬಲೀಕರಣಗೊಳ್ಳಲು ಈ ಜಾತ್ರೆ ಕರೆ ನೀಡಿದೆ. ಅದೇ ರೀತಿ ಧಾರ್ಮಿಕ ಆಸಕ್ತರು, ಆಸಕ್ತರು, ವಾಲ್ಮೀಕಿ ಭಕ್ತರು ಒಂದೆಡೆ ಸೇರುವ ಈ ಕಾರ್ಯಕ್ಕೆ ದಾಸೋಹ ನಡೆಸುವ ತಾಲೂಕಿನ ಜನತೆ ಸಹಕಾರ ನೀಡಿದೆ. ನಾಯಕ ಸಮಾಜದಿಂದ ಈ ದಿನ ನಾವು ವಾಲ್ಮೀಕಿ ಜಾತ್ರೆ ಏನು 2ನೇ ವರ್ಷದ ಅದ್ದೂರಿಯಾಗಿ ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ. ಇವತ್ತು ರಾಜನಹಳ್ಳಿಯಲ್ಲಿ, ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ 2ನೇ ವರ್ಷದ ಅದ್ದೂರಿಯಾಗಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದೇ ತಿಂಗಳು ಅಂದರೆ ನಾಳೆ 8 ಮತ್ತು 9ನೇ ತಾರೀಕು ರಾಜನಹಳ್ಳಿ ನಡೀತಾ ಇದೆ ಕಾರ್ಯಕ್ರಮ. ಜಾತ್ರೆಗೆ ನಾವು ಅಲ್ಲಿ ಮಠಕ್ಕೆ ಗುಬ್ಬಿ ತಾಲೂಕಿನಿಂದ ನಮ್ಮ ನಾಯಕ ಸಮಾಜದಿಂದ ದವಸ ಧಾನ್ಯಗಳನ್ನು ಮತ್ತು ಅಕ್ಕಿ, ರಾಗಿ, ಬೇಳೆ, ತೆಂಗಿನಕಾಯಿ ಈ ಥರ ದವಸ ಧಾನ್ಯಗಳ ದಿನನಿತ್ಯ ಬಳಕೆ ವಸ್ತುಗಳನ್ನು ಮಠಕ್ಕೆ ಇವತ್ತು ಕಳಿಸ್ತಾ ಇದ್ದೀವಿ. ಇವತ್ತು ತಾಲೂಕು ನಾಯಕ ಸಮಾಜದಿಂದ ಸುಮಾರು 80-90 ಸಾವಿರ ಹಣನೂ ಸಹ ದೇಣಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಸುಮಾರು 25 ಕ್ವಿಂಟಲ್ ಅಕ್ಕಿ, 20 ಕ್ವಿಂಟಲ್ ರಾಗಿ, 1,000 ತೆಂಗಿನಕಾಯಿನ ಸಹ ನಮ್ಮ ಮಠಕ್ಕೆ ದೇಣಿಗೆ ರೂಪದಲ್ಲಿ ನಮ್ಮ ಸಮಸ್ತ ನಾಯಕ. ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರಾದ ಪಿಎಲ್ಡಿ ನರಸಿಂಹಮೂರ್ತಿ, ಸಾಕಸಂದ್ರ ದೇವರಾಜು, ಎಪಿಎಂಸಿ ಸದಸ್ಯ ಎನ್ ಲಕ್ಷ್ಮೀರಂಗಯ್ಯ, ಏರೂರು ನಾಗಣ್ಣ, ನಿಟ್ಟೂರು ಕೃಷ್ಣಮೂರ್ತಿ, ಲೋಕೇಶ್ ಕೆಂಪರಾಜು, ರಾಮಚಂದ್ರಪ್ಪ ಇತರರು ಹಾಜರಿದ್ದರು. ಗುಬ್ಬಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ದೇಹದಾಢ್ಯ ಪಟು ವಿನೋದ್ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮೆಕಾನಿಕ್
ವೃತ್ತಿಯಲ್ಲಿ ಬದುಕು ಸಾಗಿಸಿಕೊಂಡು ಕಠಿಣ ಶ್ರಮ ವಹಿಸಿ ಕಟ್ಟುಪಟ್ಟಿನ ದೇಹ ಬೆಳೆಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ದೇಹದಾರ್ಯಪಟು ವಿನೋದ್ ಅಗ್ನಿವಂಶ ಅವರಿಗೆ ಗುಬ್ಬಿ ಪಿಎಫ್ಎಸ್ ಜಿಮ್ನ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ಗುಬ್ಬಿಯ ಪಿಎಫ್ಎಸ್ ಜಿಮ್ನ ಅಂಗಡಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕಳೆದ 4 ವರ್ಷದಿಂದ ನಿರಂತರ ವ್ಯಾಯಾಮ ಪರಿಶ್ರಮದಲ್ಲಿ ದೇಹ ದಂಡಿಸಿ ತಮ್ಮ ಅಂಗ ಸೌಷ್ಠವ ಬೆಳೆಸಿಕೊಂಡ ವಿನೋದ್ ಗುಬ್ಬಿಯಲ್ಲಿ ಆರಂಭ ವ್ಯಾಯಾಮ ಶಾಲೆಯನ್ನ ನಡೆಸಿ ನಂತರ ತುಮಕೂರಿನಲ್ಲಿ ತರಬೇತಿಯನ್ನ ಪಡೆದು ರಾಷ್ಟ್ರೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಮುಂದಿನ ಅಂತಾರಾಷ್ಟ್ರೀಯ ಮಟ್ಟದ ದೇಹದಾರ್ಯ ಸ್ಪರ್ಧೆಗೆ ತೆರಳಲು ಮತ್ತಷ್ಟು ಅಭ್ಯಾಸ ನಡೆಸಲು ಜಿಮ್ ಟೀಮ್ ಸಹಕಾರ ನೀಡುವುದಾಗಿ ಪ್ರೋತ್ಸಾಹಿಸಿ ಈ ಸನ್ಮಾನ ನಡೆಸಿದರು. ಅರ್ಜುನ್ ಪಾಳೆಗಾರ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ದೇಹದಾರ್ಯ ಪಟುಗಳ ಸಂಖ್ಯೆ ಸಾಕಷ್ಟಿದೆ, ಆದರೆ ಆಸಕ್ತಿ ಹೊಂದಿ ದೇಹ ಸಲ್ಲಿಸುವ ಕ್ರೀಡಾಪಟುಗಳ ಕೊರತೆ ಕಾಣಲಾಗುತ್ತಿದೆ. ಹಂತ ಹಂತವಾಗಿ ರಾಷ್ಟ್ರೀಯ ಮಟ್ಟಕ್ಕೆ ಬರುವ ಕ್ರೀಡಾಪಟುಗಳು ದೇಹ ಸೌಂದರ್ಯ ಉಳಿಸಿಕೊಳ್ಳಲು ಸಾಕಷ್ಟು ಹಣ ವ್ಯಯ ಮಾಡಬೇಕಿದೆ. ನಿಗದಿತ ಆಹಾರ ಸೇವನೆ, ನಿರಂತರ ವ್ಯಾಯಾಮ, ಕೆಲ ಪೌಷ್ಟಿಕ ಆಹಾರ ಹಾಗೂ ಔಷಧಿಗಳ ಸೇವನೆ, ಹೀಗೆ ಅನೇಕ ಖರ್ಚುಗಳಲ್ಲಿ ಆಸಕ್ತ ಕ್ರೀಡಾಪಟುಗಳು ಹಿಂದೆ ಸರಿಯುತ್ತಾರೆ. ಗ್ರಾಮೀಣ ಪ್ರತಿಭೆ ವಿನೋದ್ ಅವರಿಗೆ ಸೂಕ್ತ ಆರ್ಥಿಕ ನೆರವು ಬೇಕಿದೆ. ಇಂತಹ ಕ್ರೀಡಾಪಟುವಿನ ಪ್ರೋತ್ಸಾಹಕ್ಕೆ ಸಂಘ ಸಂಸ್ಥೆಗಳ ಸಹಕಾರ ಬೇಕಿದೆ ಎಂದರು. ನಮಸ್ತೆ, ನನ್ನ ಹೆಸರು ಅರ್ಜುನ್ ಅಂತ ಹೇಳಿ. ನಮ್ಮದು ಫಿಟ್ಟಿಂಗ್ ಜಿಮ್ ಅಂತ ಹೇಳಿ. ಸೊ ಅದನ್ನು ಫಸ್ಟ್ ಆಫ್ ಆಲ್ ನಾನು ಮಾಡಿದ್ದಿಲ್ಲಿ ಪಿ ಎಫ್ ಎಸ್ ಅಂತ ಹೇಳಿ, ಇದು ಗುಬ್ಬಿಲ್ ಮಾಡಿದ್ದು, ಒಂದು ಗ್ರಾಮೀಣ ಪ್ರತಿಭೆಯನ್ನು ಬೆಳೆಸಬೇಕು ಅಂತೇಳಿ ನಾವು ಮಾಡಿದ್ದು. ಆ ರೀತಿ ಮಾಡಬೇಕಾದ್ರೆ ನಮಗೆ ಸಿಕ್ಕಿದಂಥ ಹುಡುಗ ವಿನೋದ್ ಅಂತ ಹೇಳಿ. ಸೊ ಇವನ್ನ ನಾವು ಗುಬ್ಬಿಯಲ್ಲಿ ಫಸ್ಟ್ ನಾವು ಟ್ರೈನ್ ಮಾಡಿ ಇಲ್ಲಿಂದ ಮತ್ತೆ ನನ್ನದೇ ಆದಂಥ ತುಮಕೂರಲ್ಲಿ ಫಿಟ್ಟಿಂಗ್ ಅಂತ ಜಿಮ್ ಇದೆ. ಸೊ ಅಲ್ಲಿಗೆ ನಾವು ಇವನ್ನ ಕರ್ಕೊಂಡೋಗಿ ಅಲ್ಲಿಂದ ನಾವು ತಯಾರಿ ಮಾಡಿದ್ವಿ. ಸೊ ಗ್ರಾಮೀಣ ಎಷ್ಟೋ ಜನ ಹೇಳ್ತಾರೆ ಗ್ರಾಮೀಣ ಪ್ರತಿಭೆಗಳಿಗೆ ಬಾಡಿ ಬಿಲ್ಡಿಂಗ್ ಅನ್ನೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಸೊ ಆದರೆ ಅದು ಕಷ್ಟ ಅನ್ನೋದು ಬಂದು ಆರ್ಥಿಕ ಸಮಸ್ಯೆಗಳು ಇರ್ತವೆ ಕೆಲವೊಂದು ಟೈಮಲ್ಲಿ. ಸೊ ಅದರಿಂದ ತುಂಬ ಜನ ಬಿಟ್ಬಿಡ್ತಾರೆ, ನಾವು ಸ್ವಲ್ಪ ಸ್ಟಾರ್ಟ್ ಮಾಡಿ ಬಿಟ್ಬಿಡ್ತಾರೆ. ಬಟ್ ನಾವಿನ್ನ ಏನಾದರೂ ಮಾಡಿ ನಾವು ರೆಡಿ ಮಾಡಿಸ್ಲೇಬೇಕು. ಒಬ್ಬ ಗ್ರಾಮೀಣ ಪ್ರತಿಭೆಯಲ್ಲಿ ಕೂಡ ನಾವು ಒಂದು ಬಾಡಿ ಬಿಲ್ಡರ್ಸ್ನ ನಾವು ರೆಡಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಇವನ್ನ ರೆಡಿ ಮಾಡಿಸಿದ್ವಿ. ಸೊ ಇವನು ಕೂಡ ತುಂಬ ಕಷ್ಟಪಟ್ಟು ಮಾಡಿ ಮೊದಲನೇ ಬಾರಿ ಕರ್ನಾಟಕ ಅಮೆಚೂರ್ ಬಾಡಿ ಬಿಲ್ಡಿಂಗ್ ನಡೆಸುವಂತಹ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮೊದಲನೇ ಬಾರಿ ಮೊದಲನೇ ಸ್ಥಾನ ಪಡೆದ. ಅಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ ಅವನಿಗೆ ಆಯ್ಕೆ ಸಿಕ್ತು. ಆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮೊದಲನೇ ಬಾರಿ ಪ್ರಯತ್ನ ಮಾಡಿ ಅಲ್ಲೂ ಕೂಡ ಮೊದಲನೇ ಪ್ರಶಸ್ತಿಯನ್ನು ತಾಂಡಿದ್ದಾನೆ. ಈಗ ಇನ್ನು ಮುಂದಿನಗೆ ನಾವನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಕರ್ಕೊಂಡು ಹೋಗಬೇಕು ಅಂತ ನಮ್ದೆಲ್ಲ ಒಂದು ತಯಾರಿ ಮಾಡ್ತಾ ಇದೀವಿ. ಪಿಎಫ್ಎಸ್ ಜಿಮ್ನ ಮಾಲೀಕ ಜಿಆರ್ ರವೀಶ್ ಮಾತನಾಡಿ, ಕಡಿಮೆ ಶುಲ್ಕದಲ್ಲಿ ಸ್ಥಳೀಯ ಕ್ರೀಡಾಪಟುಗಳಿಗೆ ತರಬೇತಿಯನ್ನ ನೀಡಲಾಗುತ್ತಿದೆ. ನಮ್ಮ ಜಿಮ್ನಲ್ಲಿ ಈಗಾಗಲೇ 100 ದೇಹದಾರ್ಯ ಪಟುಗಳು ಹೊರಹೊಮ್ಮಿದ್ದಾರೆ. ವಿನೋದ್ ಅಗ್ನಿವಂಶ ಕಳೆದ 4 ವರ್ಷದಿಂದ ನಮ್ಮದೇ ಸೂಕ್ತ ತರಬೇತಿಯನ್ನ ಪಡೆದು ಇಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿರುವುದು ಇಡೀ ಜಿಲ್ಲೆಗೆ ಕೀರ್ತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಜರ್ಮನಿಗೆ ತೆರಳುವ ಈ ಪಟುವಿಗೆ ಸಹಕಾರ ನೀಡಲು ಪ್ರೋತ್ಸಾಹಕರನ್ನ ಹುಡುಕುತ್ತಿದ್ದೇವೆ ಎಂದರು. ನನಗೂ ತುಂಬ ಜಿಮ್ ಮಾಡಬೇಕು ಸರ್, ಚೆನ್ನಾಗಿ ಬಾಡಿ ಮಾಡಬೇಕು, ಜಿಮ್ ಮಾಡ್ಬೇಕು ಸರ್. ಆವಾಗಿದೆ ಸರ್, ಅದನ್ನು ಇಲ್ಲಿ ಕ್ಲಿಯರ್ ಕಳಿಸ್ತೀವಿ, ಸಪೋರ್ಟ್ ಮಾಡಿ. ಈಗ ಅರ್ಜಿ ಗುರುಗಳು ಅವ್ರು ಕರ್ಕೊಂಡು ಥರ ನೋಡ್ಕೊಂಡು ಹೇಳ್ಕೊಂಡು ಜಾಗ ಕೊಟ್ಟು ಊಟ ತಿಂದು ಸಪೋರ್ಟ್ ಎಲ್ಲ ಮಾಡಿ ಮುಂದೆ ಏನೋ ಹಣ್ಣು ಇಲ್ಲಿ ಹಣ್ಣು ಕಳಿಸ್ತೀರ ಅಂತಾರಾಷ್ಟ್ರೀಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಪ್ರದೀಪ್, ಶ್ರೀನಿವಾಸ್, ಮಧು ಇತರರು ಇದ್ದರು. ನರಸಿಂಹಮೂರ್ತಿ, ಎಡಿಜಿಟಲ್ ನ್ಯೂಸ್, ಗುಬ್ಬಿ. ಕೋಲಾರ ತಾಲೂಕಿನ ಕಲ್ಲಂಡೂರು ಗ್ರಾಮದಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನದ ನೂತನ ಬಿಂಬಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಕೋಲಾರ ತಾಲೂಕಿನ ಕಲ್ಲಂದೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಮಹಾಗಣಪತಿ ಅನ್ನಪೂರ್ಣೇಶ್ವರಿ ಸಮೇತ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ನೂತನ ಬಿಂಬಗಳ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಇಂದು ಬೆಳಗಿನ ಜಾವ 6 ಸಮಯದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಭೇಟಿ ನೀಡಿ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಪಾರವಾದ ಸಂಖ್ಯೆಯ ಭಕ್ತರು ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದರು.
ಮಾತನಾಡಿದ ದೇವಾಲಯ ಅಭಿವೃದ್ಧಿ ಸಮಿತಿಯ ಮುಖಂಡರಾದ ನಂಜುನಗೌಡರು ಮಾತನಾಡಿ, ಅತಿ ಪುರಾತನ ಕಾಲದ ಚಂದ್ರಮೌಳೇಶ್ವರ ದೇವಾಲಯವನ್ನು ಇನ್ನು ತಾವು ಹಾಗೂ ಕಲ್ಲೂರು ಗ್ರಾಮದ ಸಮಸ್ತ ಗ್ರಾಮಸ್ಥರು ಒಗ್ಗೂಡಿ ಜೀರ್ಣೋದ್ಧಾರಗೊಳಿಸಲು ಮುಂದಡಿ ಇಟ್ಟಿದ್ದು ದೇವಾಲಯ ಕಾರ್ಯ ಸಂಪೂರ್ಣಗೊಂಡು ಯಶಸ್ವಿಗೊಳಿಸಿದ್ದಾರೆ ಎಂದು ನಿರ್ಮಲಾನಂದನಾಥ ಸ್ವಾಮೀಜಿಗಳು ಭೇಟಿ ನೀಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ. ಹೋಮ ಹವನ ಎಲ್ಲ ಇತ್ಯಾದಿಗಳನ್ನು ಮಾಡಿ ಇವತ್ತು ಕೊನೆಯ ದಿವಸ, ಇವತ್ತು ಮಹಾಮಂಗಳಾರತಿ 12 ಗಂಟೆಗೆ ಪೂರೈಸ್ತೀವಿ. ಎಲ್ಲ ಭಕ್ತಾದಿಗಳು ಇವತ್ತು ಈ ಒಂದು 1,000+ ಜನ ಬಂದು ಭಾಗವಹಿಸಲಿ ಅಂತೇಳಿ ನಾನು ಕೇಳ್ತೀನಿ. ಗೆಸ್ಟ್ಗಳು ಈಗ ಸ್ವಲ್ಪ ಇವರು ಕುಮಾರಸ್ವಾಮಿ ಇವರು ಬರ್ತಾಯಿದ್ದಾರೆ, ಸ್ವಾಮಿಗಳು ಈಗಲೇ ಆಲ್ರೆಡಿ ಬಂದಿದ್ದಾರೆ. ಆಮೇಲೆ ಕೃಷ್ಣ ಬೈರೇಗೌಡ ಬರ್ತಾರೆ, ರಾಮಲಿಂಗಾರೆಡ್ಡಿ ಅವರು ಬರ್ತಾರೆ, ಆಮೇಲೆ ಶ್ರೀನಿವಾಸನವರು ಅಧ್ಯಕ್ಷತೆಯಲ್ಲಿ ಅಶೋಕ್ ಬರ್ತಾರೆ, ಆಮೇಲೆ ಶ್ರೀರಾಮುಲು ಬರ್ತಾ ಇದ್ದಾರೆ, ನಾರಾಯಣ ಸ್ವಾಮಿ ಬರ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಬರ್ತಾರೆ. ಇವರೆಲ್ಲರೂ ಬಂದು 12 ಗಂಟೆ ಬಂದು ಕಾರ್ಯಕ್ರಮ ಇದು ಮುಗಿದು ಮಹಾಮಂಗಳಾರತಿ ಆದಮೇಲೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಎಚ್ ಲೋಕೇಶ್, ದೇವರಾಜ್, ಬೆಕ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲಾ, ಬಾಲು ಗೋವಿಂದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಡಿಜಿಟಲ್ ನ್ಯೂಸ್, ಕೋಲಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಡಿಜಿಟಲ್.